ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಗುತ್ತಿಗಾರಿನ ಗ್ರಾಮದ ಅಮರ ಸಂಜೀವಿನಿ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟದ ದೀಪ ಸಂಜೀವಿನಿ ಘಟಕದ ಸಾರಥ್ಯದಲ್ಲಿ ಮಹಿಳೆಯರು ಈಗ ಬಟ್ಟೆ ಚೀಲ ತಯಾರಿಕಾ ಘಟಕವನ್ನ ಆರಂಭಿಸಿದ್ದಾರೆ. ಮಾರ್ಚ್ ಅಂತ್ಯಕ್ಕೆ ಈ ಬಗ್ಗೆ ತರಬೇತಿ ಪಡೆದು ಗ್ರಾಮವನ್ನು ಪ್ಲಾಸ್ಟಿಕ್ ಮುಕ್ತ ಮಾಡುವ ಕಡೆಗೆ ಹೆಜ್ಜೆ ಇರಿಸಿರುವ ವೇಳೆ ಪ್ಲಾಸ್ಟಿಕ್ ಚೀಲದ ಬದಲಾಗಿ ಬಟ್ಟೆ ಚೀಲ ತಯಾರು ಮಾಡುವ ಗೃಹೋದ್ಯಮ ಆರಂಭದ ಹೆಜ್ಜೆ ಇರಿಸಿದ್ದಾರೆ. ಅಮರ ಸಂಜೀವಿನಿ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟ ಗುತ್ತಿಗಾರು ಹಾಗೂ ದೀಪ ಸಂಜೀವಿನಿ ನಡುಗಲ್ಲು ಇವರ ವತಿಯಿಂದ ನಾವು ಬಟ್ಟೆ ಚೀಲ ತಯಾರಿಕಾ ಘಟಕವನ್ನ ಮಾರ್ಚ್ 30ರಂದು ನಾವು ನಡುಗಲಿನಲ್ಲಿ ಪ್ರಾರಂಭ ಮಾಡಿರುತ್ತೇವೆ. ಈ ಬಟ್ಟೆ ಚೀಲದ ಉದ್ದೇಶ ನಮ್ಮದು ಒಂದು ಪ್ಲಾಸ್ಟಿಕ್ ಮುಕ್ತ ಗ್ರಾಮವನ್ನಾಗಿ ಮಾಡಬೇಕು ಅಂತ ಹೇಳುವಂತ ಒಂದು ಉದ್ದೇಶದಿಂದ ಪ್ರತಿ ಅಂಗಡಿಗಳಲ್ಲಿ ಅಂದ್ರೆ ಒಂದು ಸಾಮಗ್ರಿಗಳನ್ನ ಕೊಂಡೊಯ್ಯಬೇಕು ಅಂತ ಹೇಳಿದ್ರೆ ಬಟ್ಟೆ ಚೀಲದ ಬಳಕೆ ಮಾಡಬೇಕು ಅಂತ ಹೇಳುವಂತ ಉದ್ದೇಶ ಇದಾಗಿತ್ತು. ಹಾಗೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಸಂಜೀವಿನಿ ಸಂಘದ ಅಂದ್ರೆ ನಡುಗಲಿನಲ್ಲಿರುವಂತಹ ದೀಪ ಸಂಜೀವಿನಿ ಇದರ ಒಂದು ಸಾರಥ್ಯವನ್ನ ವಹಿಸಿಕೊಂಡಿತ್ತು. ಈಗಾಗಲೇ ನಾವು ಕಳೆದ ಜೂನ್ 30ರಂದು ಗುತ್ತಿಗಾರು ಪೇಟೆಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನ ಒಂದು ನಡೆಸಿದ್ದೆವು. ಆ ಕಾರ್ಯಕ್ರಮದಲ್ಲಿ ನಮ್ಮ ದೀಪ ಸಂಜೀವಿನಿ ಅವರು ಹೊಲಿದಂತಹ ಬಟ್ಟೆಯ ಚೀಲವನ್ನ ನಾವು ಗುತ್ತಿಗಾರು ಪೇಟೆಯ ಅಂಗಡಿಗಳಿಗೆ ಒಂದು ಸಾಂಕೇತಿಕವಾಗಿ ನಾವು ಸೇಲ್ ಮಾಡಿದ್ವಿ. ಅಂದ್ರೆ ಒಳ್ಳೆಯ ನಮಗೆ ಆ ಬಟ್ಟೆಯ ಚೀಲದ ಮಹತ್ವವನ್ನ ಹೇಳುದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ಈ ಬಟ್ಟೆಯ ಚೀಲೆಯ ಬಳಕೆ ಜಾಸ್ತಿ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ವರ್ತಕ ಸಂಘದ ಅಧ್ಯಕ್ಷರನ್ನ ಮಾತನಾಡಿ ನಾವು ಆ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನ ಮಾಡುವಾಗ ಅದ್ರ ಜೊತೆಗೆ ಈ ಸಂಘದ ಸಾರಥ್ಯದಲ್ಲಿ ತಯಾರಾದಂತಹ ಬಟ್ಟೆಯ ಚೀಲವನ್ನ ನಾವು ಪ್ರತಿ ಪೇಟೆಗಳಲ್ಲಿ ಹಂಚುತ್ತಾ ಬಂದಿದ್ವಿ. ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಇದೊಂದು ಉತ್ತಮ ರೀತಿಯಲ್ಲಿ ನಡ್ಕೊಂಡು ಈ NRLM ಅಂದ್ರೆ ನಮ್ಮ ಈ ಸಂಜೀವಿನಿಯ ಸ್ವಸಹಾಯ ಸಂಘದ ಮಹಿಳೆಯರ ಸಾರಥ್ಯದಲ್ಲಿ ಈ ಒಂದು ಅವರು ಈ ಬಟ್ಟೆಯ ಚೀಲವನ್ನ ತಮ್ಮ ಮನೆಗಳಲ್ಲಿ ಹೊಲಿದು ಬೇಕಾದ ಹಾಗೆ ಅಂದ್ರೆ ಅವರಿಗೆ ಯಾವ ರೀತಿಯಲ್ಲಿ ಆ ಬಟ್ಟೆ ಬೇಕು ಅನ್ನುವಂಥ ರೀತಿಯಲ್ಲಿ ಅದರ ಸೈಜ್ನ ಅಳತೆ ಬೇರೆ ಬೇರೆ ಅಳತೆ ರೀತಿಯಲ್ಲಿ ಹೊಲಿದು ಕೊಡುವಂತಹ ಒಂದು ವ್ಯವಸ್ಥೆ ಇದೆ. ಗ್ರಾಹಕರು ಅದರ ಸದುಪಯೋಗವನ್ನ ಪಡೆದುಕೊಳ್ಬೇಕು ಅಂತ ಹೇಳುವಂತದ್ದು ನಾನು ಈ ಅಮರ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷೆಯಾಗಿ ಈ ಮೂಲಕ ತಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ಈಗ ಗುತ್ತಿಗಾರು ಗ್ರಾಮದ ನಡುಗಲ್ಲು ಹಾಗೂ ಆಸುಪಾಸಿನ ವಿವಿಧ ಕಡೆಗೆ ಆಸಕ್ತ ಮಹಿಳೆಯರು ಬಟ್ಟೆ ಚೀಲ ತಯಾರಿಕೆಗೆ ಮುಂದೆ ಬಂದಿದ್ದಾರೆ. ಸಂಜೀವಿನಿ ಘಟಕವು ಬಟ್ಟೆಯನ್ನು ಮಹಿಳೆಯರಿಗೆ ನೀಡಿ ಅವರು ಚೀಲ ತಯಾರಿಸಿ ನೀಡುವ ಉದ್ದೇಶವನ್ನು ಇಲ್ಲಿ ಹೊಂದಲಾಗಿದೆ. ಈಗ ದೀಪ ಸಂಜೀವಿನಿ ಸ್ವಸಹಾಯ ಸಂಘದಲ್ಲಿ ನಾವು ಕೈ ಚೀಲ ಘಟಕವನ್ನು ಓಪನ್ ಮಾಡಿದ್ದೇವೆ. ಆ ಓಪನ್ ಮಾಡಿದಲ್ಲಿ 30 ಜನ ಮಹಿಳೆಯರು ನಮಗೆ ಈಗಾಗಲೇ ನಮ್ಮ ಜೊತೆಗೂಡಿದ್ದಾರೆ. ಅವರು ನಾವು ಬಟ್ಟೆ ತಂದು ಇಲ್ಲಿ ತಂದು ಮತ್ತೆ ಅವರಿಗೆ ಕಟ್ ಮಾಡಿ ಅವರವರ ಮನೆಗಳಿಗೆ ಕೊಡುದು, ಅವರು ಮನೆಯಲ್ಲಿ ಸ್ಟಿಚ್ ಮಾಡಿ ವಾಪಸ್ ನಮಗೆ ತಂದು ಕೊಡುವ ಹಾಗೆ ನಾವೊಂದು ಇದು ಮಾಡಿದ್ದೇವೆ. ಬೇಡಿಕೆ ಉಂಟು, ತುಂಬಾ ಬೇಡಿಕೆ ಉಂಟು. ಪ್ಲಾಸ್ಟಿಕ್ ಮುಕ್ತ ಆದ ಕಾರಣ ಬಟ್ಟೆ ಚೀಲಕ್ಕೆ ಒಳ್ಳೆ ಬೇಡಿಕೆ ಉಂಟು. ಗ್ರಾಮದಲ್ಲಿ ಪ್ಲಾಸ್ಟಿಕ್ ಬದಲಿಗೆ ಬಟ್ಟೆ ಚೀಲ ಉಪಯೋಗಿಸುವಂತೆ ಪ್ರೇರೇಪಣೆ ನೀಡುವುದು ಹಾಗೂ ಈ ಮೂಲಕ ಪ್ಲಾಸ್ಟಿಕ್ ಮುಕ್ತ ಮಾಡುವುದು ಇದರ ಉದ್ದೇಶವಾಗಿದೆ. ಈಗಾಗಲೇ ಗುತ್ತಿಗಾರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಟ್ಟೆ ಚೀಲಗಳಿಗೆ ಬೇಡಿಕೆ ಬಂದಿದ್ದು ಪ್ಲಾಸ್ಟಿಕ್ ಚೀಲ ಮುಕ್ತ ಮಾಡುವ ಜಾಗೃತಿ ಯೋಜನೆಗೆ ಚಾಲನೆ ದೊರೆತಿದೆ. ಅದರ ಜೊತೆಗೆ ವರ್ತಕರು ಪ್ರಾಯೋಗಿಕವಾಗಿ ಬಟ್ಟೆ ಚೀಲದ ಬೇಡಿಕೆ ವ್ಯಕ್ತಪಡಿಸಿದ್ದಾರೆ. ನಮ್ಮ ಅಮರ ಸಂಜೀವಿನಿ ಒಕ್ಕೂಟದಲ್ಲಿ ದೀಪ ಸಂಜೀವಿನಿ ಅವರು ಬೆಳಗಾವಿಗೆ ಹೋಗಿ ಬಂದ ನಂತರ ಅವರಿಗೆ ಒಂದು ಇಂಟ್ರೆಸ್ಟ್ ಬಂತು, ನಾವು ಏನಾದರೂ ಒಂದು ಸ್ವಉದ್ಯೋಗ ಮಾಡಬೇಕು ಅಂತ. ಆಗ ನಮ್ಮ ಒಕ್ಕೂಟದ ಅಧ್ಯಕ್ಷರು ಒಂದು ಬಟ್ಟೆ ಚೀಲ ಹೊಲಿಯುವ ಮಾಹಿತಿಗೋಸ್ಕರ ಪುತ್ತೂರಿನ ನವೀನ್ ಕೋಯಿಲದವರನ್ನು ಕರ್ಕೊಂಡು ಬಂದು ಮಾಹಿತಿ ಕೊಟ್ಟರು. ಅದೇ ರೀತಿ ಮೊನ್ನೆ ನಮ್ಮ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಬಟ್ಟೆ ಚೀಲ ಹೊಲಿತೇವೆ ಅನ್ನುವಂಥದ್ದನ್ನು ನಾವು ವರ್ತಕರಿಗೆ ತೋರಿಸಿದ್ರೆ ಮಾತ್ರ ಅವರೊಂದು ನಮ್ಮ ಇದಕ್ಕೆ ಬರ್ತಾರೆ ಅಂತ ನಾವು ಈ ಸಂಘದವರನ್ನು ಕೇಳಿಕೊಂಡು ಅವರ ಕೈನೊಂದು 20-25 ಚೀಲ ಹೊಲಿಸಿ ಅಂಗಡಿ ಅಂಗಡಿ ಬಟವಡೆ ಮಾಡಿದೆವು. ಹಾಗೆ ಇನ್ನು ಮುಂದೆ ಕೂಡ ಯಾರು ನಮಗೆ ಪ್ರೋತ್ಸಾಹ ಕೊಡಬೇಕು, ನಾವು ಕೂಡ ಬರ್ತೇವೆ ಅನ್ನುವಂಥದ್ದು ಇದ್ರೆ ನಾವು ಒಕ್ಕೂಟದ ಮೂಲಕ ಅವರನ್ನು ಮೇಲೆ ಕೊಂಡೋಗುವ ಒಂದು ವ್ಯವಸ್ಥೆ ಮಾಡುವಂಥದ್ದು ನಮ್ಮ ಜವಾಬ್ದಾರಿ ಒಕ್ಕೂಟದ್ದು.